ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಬಹುಶಃ ನಾವು ಸ್ಟಾಲ್ ಎಲ್ಲ ಇಟ್ಟಿದ್ದೆಲ್ಲ ನೀವು ನೋಡಿರಬಹುದು. ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ನೋಡಿ, ಇವತ್ತು ಈ ಥರ ಡಿಸೈನ್ ಒಂದು ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ, ಬಟ್ ಭಾಳ ಎಲಿಗೆಂಟಾಗಿದೆ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಈ ಥರ ರಿಂಗ್ಸು ಈಗೆಲ್ಲ ಕಡೆಯೂ ಸಿಗುತ್ತೆ. ಆಮೇಲೆ ಇದಕ್ಕೆ ಸರಿ ಹೋಗುವಂಥದ್ದು ಬೀಡ್ಸು ಮಧ್ಯದಲ್ಲಿ ಇದೇ ಆಗೋದು ನನಗನ್ಸೋದು. ಇನ್ನು ದೊಡ್ಡದಾಗ್ಬಿಟ್ರೆ ಚೆನ್ನಾಗಿರಲ್ಲ, ಯಾಕಂದರೆ ಮಧ್ಯದಲ್ಲಿ ಆ ರಿಂಗಿಗೆ ಮತ್ತೆ ಸೆಕೆಂಡ್ ಲೈನ್ ಡಿಸೈನ್ ಬರಬೇಕು, ಗ್ಯಾಪ್ ಇರಬೇಕು. ಅದಕ್ಕೆ ಅದಕ್ಕೆ ಸರಿ ಹೋಗುವಂಥದ್ದು ಬೀಡ್ ಅಂದರೆ ಇದು. ಆಮೇಲೆ ಒಂದು ಕಟ್ಟರು, ಮತ್ತು ಈ ಸ್ಯಾರಿಲಿ ಚೆಕ್ಸ್ ಪ್ಯಾಟರ್ನ್ ಬಂದಿರೋದ್ರಿಂದ ಎರಡು ಮೂರು ಕಲರ್ಸ್ ಇದೆ. ನಾನು ಎರಡು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಗ್ರೀನ್ ಆ್ಯಂಡ್ ಪಿಂಕ್. ಸೊ ಕೆಳಗೆ ಪಿಂಕ್ ಹಾಕ್ತೀನಿ, ಇದು ಫಸ್ಟ್ ಲೈನಲ್ಲಿ ಗ್ರೀನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಪಲ್ಲು ಪರ್ಪಲ್ ಬಂದಿರೋದ್ರಿಂದ ತಿರ್ಗಾನು ಪಲ್ಲು ಪರ್ಪಲ್ ಎಲ್ಲಿಗೆ ಹಾಕಬೇಕು ಅಂತ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕುಚ್ಚು ಮಧ್ಯದಲ್ಲಿ ಪರ್ಪಲ್ ಹಾಕ್ಬೋದು, ಯಾಕಂದರೆ ಅದು ಸ್ಯಾರಿ ಫಾಲ್ ಆದಾಗ ಪಲ್ಲು ಪರ್ಪಲ್ಲು ಇದ್ರ ಮೇಲೆ ಬರುತ್ತೆ, ಉಟ್ಕೊಳ್ಳೋದು ಇದ್ರ ಮೇಲೆ. ಸೊ ಅದು ಮ್ಯಾಚ್ ಆಗುತ್ತೆ ಕಲರ್ಸು. ನೋಡಿ, ಈ ಥರ ಫಸ್ಟು ನಾಲ್ಕು ಚೈನ್ ಹಾಕ್ಕೋಬೇಕು. ನಾಲ್ಕು ಚೈನ್ ಆದಮೇಲೆ ಈ ಥರ ರಿಂಗ್ ಒಳಗೆ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಇದರೊಳಗೆ ಸ್ಲೈಡ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ನಾನು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡು. ಇದನ್ನು ಹೋಲ್ ಮೇಲೆ ಬರೋಂಗೆ ಮಾಡ್ಕೊಳ್ಳಿ ರಿಂಗಲ್ಲಿ, ಮತ್ತು ಇದರಲ್ಲೂ ನೋಡ್ಕೊಳ್ಳಿ ಹೋಲು ಕರೆಕ್ಟಾಗಿ, ಅದಕ್ಕೆ ಇದಾಗೋಗಿ ನೋಡ್ಕೊಳ್ಳಿ ಒಂದೇ ಲೆವೆಲಲ್ಲಿ ಬರೋ ಹಾಗೆ. ನೋಡಿ, ಈ ಥರ ಒಂದೇ ಸರಿ ಮೂರನ್ನು ಹಾಕ್ಕೋಬೇಕು, ಅಂದರೆ ಸಾರಿ ಮೂರು ಹೋಲಿಂದನೂ ಹೊರಗಡೆ ಬರಬೇಕು. ಆಮೇಲೆ ಎಲ್ಲ ಕ್ಲೀನಾಗಿ ಆರೆಳೆನೂ ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಈ ಥರ ಸ್ಲೈಡ್ ಮಾಡಿರಿ. ಸ್ಲೈಡ್ ಮಾಡಿ ನಾನು ಇಲ್ಲಿ ಲಾಕ್ ಮಾಡ್ತಾ ಇಲ್ಲ, ಟೈಟಾಗಿ ಇದು ಮಾಡಿಕೊಂಡು ಎಳ್ಕೊಳ್ರಿ ಟೈಟಾಗಿ. ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು, ತೀರಾ ಲೂಸಾಗಿ ಮಾಡಿಕೊಂಡ್ರೂ ಆಗಲ್ಲ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡು. ನೋಡಿ, ಇದು ತುಂಬ ಜನ ಕೇಳಿದ್ದೀರಾ ಎಲ್ಲಿಗೆ ಲಾಕ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ. ಇಷ್ಟೇ, ಈ ಥರ ಕ್ರೋಶ ಇಟ್ಕೋಬೇಕು ಆ ಲೆವೆಲ್ಲಿಗೆ, ಅದು ಎಲ್ಲಿಗೆ ಬರುತ್ತೋ ಹಂಗೆ ಇದು ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಲಾಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ. ನೀವು ಇದೇ ಥರನೇ ಹೀಗೆ ಬರೀ ಕುಚ್ಚಾಕ್ಬಿಟ್ಟು ಇಲ್ಲಿಗೆ ಮಧ್ಯದಲ್ಲಿ ಕುಚ್ಚಾಕ್ಬಿಟ್ಟು ಇದು ಹಿಂಗೆ ಬಿಡ್ಬೋದು, ಇದು ಒಂದು ಡಿಸೈನು. ಇಲ್ಲ ಅಂದರೆ ನೆಕ್ಸ್ಟ್ ಲೈನ್ ನಾನು ಇದನ್ನು ಹಾಕೋ ತೋರಿಸ್ಕೊಡ್ತೀನಿ, ಅದು ಹಾಕ್ಬಿಟ್ಟು ಆಮೇಲೆ ಇಲ್ಲಿ ನೀವು ಕುಚ್ಚಾಕ್ಕೋಬೋದು. ಓಕೆ, ಇದಿಷ್ಟೇ. ತಿರ್ಗಾನು ಹೀಗಿಟ್ಕೊಳ್ಳೋದು, ಮತ್ತು ರಿಂಗಲ್ಲಿ ಹೋಲ್ನ ಮೇಲಕ್ಕೆ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕರೆಕ್ಟಾಗಿ ಸಿಂಕ್ ಆಗೋಂಗೆ ಮಾಡ್ಕೊಳ್ಳಿ. ಅದಕ್ಕೆ ನೋಡಿ, ಮೂರು ಹೋಲು ಕರೆಕ್ಟಾಗಿ ಬರೋ ಹಾಗೆ ರಿಂಗೊಳಗೆ ಬೀಡನ್ನ ಇಟ್ಕೊಳ್ಳಿ. ಭಾಳ ಈಸಿ ಇದೆ. ನೋಡಿ, ಈ ಥರ. ಮತ್ತೆ ಇದೇ ಥರ ನಿಧಾನಕ್ಕೆ ಸ್ಲೈಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಟೈಟಾಗಿ ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತು ನಾಲ್ಕು ಚೈನ್ ಹಾಕ್ಕೊಳ್ಳಿ. ಇಷ್ಟೇ ಇದು ಫಸ್ಟ್ ಲೈನು, ಬಹಳ ಈಸಿ ಇದೆ. ನೋಡಿ, ಇದು ಇಲ್ಲಿಗೆ ಬರುತ್ತೆ ಕ್ರೋಶ ನಿಧಾನಕ್ಕೆ. ಹಿಂಗೆ ಅಳತೆ ತೊಗೊಂಡು ಹಿಂಗೆ ಮೇಲಕ್ಕೆ ಇದು ಮಾಡಿದ್ರೆ ಲಾಕ್ ಮಾಡ್ಕೋಬೋದು. ಇದಿಷ್ಟೇ ಇದು. ಇದಿಷ್ಟು ಫಿನಿಷ್ ಮಾಡಿಬಿಡ್ತೀನಿ ನಾನು ಸ್ಯಾರಿನ, ಆಮೇಲೆ ಸೆಕೆಂಡ್ ಕಲರು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಹಾಂ, ನೋಡಿ, ಈಗ ಸೆಕೆಂಡ್ ಲೈನು ಈ ಥರ ತ್ರೀ ಪೆಟಲ್ಸ್ ಬರೋ ಹಾಗೆ ಮಾಡಿದ್ದೀನಿ ನಾನು. ಈ ಥರ ಬೀಡು ಅವಾಗ ಇದಾಗೋದಿಲ್ಲ, ಉಲ್ಟಾ ಆಗೋದಿಲ್ಲ, ಕ್ಲೀನಾಗಿ ಸ್ಟಿಫಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ನೀವು ಇಲ್ಲಿ ಯಾವ ಥರ ಬೇಕಿದ್ರೂ ಡಿಸೈನ್ ಮಾಡ್ಕೋಬೋದು. ನಾನು ಈ ಥರ ತ್ರೀ ಪೆಟಲ್ಸ್ ಬರೋ ಹಾಗೆ ಮಾಡಿದ್ದೀನಿ, ಇಲ್ಲಿ ಬಂದು ಹೇಳ್ಕೊಡ್ತೀನಿ ಈಗ. ಹಾಂ, ನೋಡಿ, ಇವಾಗ ಇಲ್ಲಿಗೆ ನೀವು ಸ್ಟಾರ್ಟ್ ಮಾಡೋದು ಅಂದ್ಕೊಳ್ಳಿ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಫಸ್ಟು.
ಒಂದು, ಇದು ಬರೀ ಸಿಂಗಲ್ ಕ್ರೋಷ, ಇಲ್ಲಿ ಎರಡು, ಈ ಥರ ಮೂರು ಸಿಂಗಲ್ ಕ್ರೋಷ ಸ್ಟಾರ್ಟಿಂಗ್ ಮಾಡಿಕೊಂಡು ಅಲ್ಲಿಂದ ಸ್ಟ್ರೇಟ್ ಅವೇ ಈ ರಿಂಗ್ ಇದೆಯಲ್ಲ ಈ ಬೀಡ್ ಮೇಲೆ, ಹಾಫ್ ಬೀಡ್ ಮೇಲೆ ಹಾರಿಜೆಂಟಲ್ ಆಗಿ ಇಲ್ಲಿ ಖಾಲಿ ಇರುತ್ತೆ, ಈ ಕಡೆಗೆ ಹಾಕೋಕ್ಕಾಗಲ್ಲ. ಸೊ ಇದರೊಳಗೆ ಡೈರೆಕ್ಟಾಗಿ ಹೋಗಿ ಒಂದು ಥರ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ, ಆಮೇಲೆ ಎರಡು ಕಂಬ ಹಾಕ್ಕೊಳ್ಳಿ ಡಬಲ್ ಕ್ರೋಷ ಈ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಷ ಆದಮೇಲೆ ಈ ಥರ ಬೀಡ್ಸ್ ಇಟ್ಕೊಳ್ಳಿ, ಮೆಟಲ್ ಬೀಡ್ಸು ಒಂದು ತಗೊಳ್ಳಿ, ಒಂದು ಪಿಕ್ ಮಾಡಿಕೊಂಡು ಕ್ಲೀನಾಗಿ ಇದರೊಳಗೆ ಈ ಥರ ಸ್ಲೈಡ್ ಮಾಡಿಕೊಂಡು ತಿರ್ಗಾನು ಎರಡು ಕಂಬ ಹಾಕ್ಕೊಳ್ಳಿ ಈ ಥರ. ಎರಡು ಕಂಬ ಆದಮೇಲೆ ಒಂದು ಲಾಕ್ ಮಾಡಬೇಕು. ನೀವು ಪ್ರತಿಯೊಂದು ಪೆಟಲ್ಗೂ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಒಂದೊಂದು ಲಾಕ್ ಮಾಡಿದ್ರೆ ಅದು ಕ್ಲೀನಾಗಿ ಆ ಶೇಪ್ ಬರುತ್ತೆ ನೋಡಿ. ಈ ಥರ ಒಂದು ಲಾಕ್ ಮಾಡ್ಕೋಬೇಕು, ಮಧ್ಯದಲ್ಲಿ ಟೈಟಾಗಿ ಹಾಕ್ಕೊಳ್ಳಿ. ಲೂಸ್ ಇದ್ರೆ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಡಿಸೈನು, ಬಟ್ ಭಾಳ ಕ್ಯೂಟಾಗಿ ಬರುತ್ತೆ ನೋಡಿ. ಈ ಥರ ಶೇಪ್ ಬರುತ್ತೆ. ಮತ್ತೆ ಇಲ್ಲಿ ಲಾಕ್ ಮಾಡಿರ್ತೀವಿ, ಮತ್ತೆ ಕಂಬ ಹಾಕ್ಕೊಳ್ಳಿ ಎರಡು, ಅದೇ ಡಬಲ್ ಕ್ರೋಷ. ಎರಡು ಹಾಕ್ಕೊಳ್ಳಿ ಈ ಬೀಡ್ಗೂ ಈ ರಿಂಗ್ಗೂ ಮಧ್ಯದಲ್ಲಿ ಇದನ್ನು ನಾನು ಮಾಡ್ತಿರೋದು. ಮತ್ತೆ ಒಂದು ಬೀಡ್ ಪಿಕ್ ಮಾಡ್ಕೊಳ್ಳಿ, ಇದರೊಳಗೆ ನಿಧಾನಕ್ಕೆ ಥರ ಸ್ಲೈಡ್ ಮಾಡಿಕೊಂಡು ಮತ್ತೆ ಎರಡು ಕಂಬ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡ್ಕೊಳ್ರಿ, ಅದು ಆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನೋಡ್ರಿ. ಈ ಅದಕ್ಕೆ ಎಂಥದ್ದು ಗ್ರೀನ್ ಕಲರ್ ಚೈನ್ ಪಕ್ಕ ಜಾಗ ಇರುತ್ತೆ, ಅಲ್ಲಿಗೂ ಹೋಗ್ಬಿಡುತ್ತೆ ಸ್ಲಿಪ್ಪಾಗಿ. ಸೊ ನೀಟಾಗಿ ನೋಡಿ ಹಿಂಗೆ ಸರಿಸಿ ಕ್ಲೀನಾಗಿ ಜರುಗಿಸಿದ್ರೆ ಜಾಸ್ತಿ ಜಾಗ ಸಿಗುತ್ತೆ. ಇಲ್ಲಿ ಒಂದು ಲಾಕ್ ಮಾಡಿದ್ದೀನಿ, ಇಲ್ಲಿ ಒಂದು ಲಾಕ್, ಎರಡು ಕಂಬ, ಒಂದು ಬೀಡು, ಎರಡು ಕಂಬ, ಒಂದು ಲಾಕ್ ಅಷ್ಟೇ. ಒಂದು ಕಂಬ ಆಗಿದೆ, ಮತ್ತೆ ಎರಡನೇ ಡಬಲ್ ಕ್ರೋಷ ಆದಮೇಲೆ ಒಂದು ಬೀಡ್ ಪಿಕ್ ಮಾಡ್ಕೊಳ್ಳಿ. ಮತ್ತೆ ಎರಡು ಕಂಬ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಕಂಬ ಆಯಿತು, ಟೈಟಾಗಿ ಹಾಕ್ಕೊಳ್ಳಿ, ಲೂಸ್ ಬೇಡ ಇದಕ್ಕೆ, ಚೆನ್ನಾಗಿರಲ್ಲ ನೋಡಿ. ಎರಡು ಕಂಬ ಆದಮೇಲೆ ಇಲ್ಲೇ ಒಂದು ಲಾಕ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲೂ ಒಂದು ಲಾಕ್ ಮಾಡಿರ್ತೀರ ನೆನಪಿರಲಿ. ಮತ್ತೆ ತಿರ್ಗಾನು ಇದಕ್ಕೆ ಬರಬೇಕು, ಇಲ್ಲೆಲ್ಲೂ ಲಾಕ್ ಮಾಡೋಂಗಿಲ್ಲ, ಈ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನಂತರ ಇನ್ನೆರಡು ಸರಿ ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ, ಒಟ್ಟು ಮೂರು ಆಗುತ್ತೆ ಇಲ್ಲಿ. ಮೂರಾದಮೇಲೆ ಮತ್ತೆ ಈ ರಿಂಗಿಗೆ ಸ್ಟ್ರೈಟ್ ಅವೇ ಈ ಥರ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಷ ಹಾಕ್ಕೊಂಡು ನೋಡಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಕಂಬ, ಒಂದು ಬೀಡು, ಮತ್ತೆ ಲಾಕು, ಅದೇ ಥರ ಮೂರು ಸರಿ ಮಾಡಬೇಕು. ಮೂರು ಪೆಟಲ್ ಬರುತ್ತೆ ನೋಡಿ. ಒಂದು ಕಂಬ ಆಯಿತಾ, ಮತ್ತೆ ಎರಡು ಕಂಬ ಆದಮೇಲೆ ಒಂದು ಬೀಡ್ನ ಪಿಕ್ ಮಾಡಿ ಸ್ಲೈಡ್ ಮಾಡ್ಕೊಳ್ಳಿ, ಮತ್ತೆ ಎರಡು ಕಂಬ, ಒಂದು ಲಾಕ್, ಎರಡು ಕಂಬ. ಸ್ವಲ್ಪ ಬಿಗಿನರ್ಸಿಗೆ ಕಷ್ಟ ಆಗ್ಬೋದು, ನಿಧಾನಕ್ಕೆ ಮಾಡಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ ನೋಡಿ.
ಈ ಥರ ಒಂದು ಪೆಟಲ್ ಬರುತ್ತೆ. ಇದನ್ನು ಜರಗಿಸಿದ್ರೆ ಇನ್ನೊಂದಷ್ಟು ಜಾಗ ಸಿಗುತ್ತೆ. ಅದೇ ಥರ ಮಾಡಿದ್ಮೇಲೆ ಏನು ಮಾಡಿ ನೋಡಿ, ಈ ಥರ ನೋಡಿ, ಇದು ಒಳಗೆ ಹೋಗ್ಬಿಟ್ಟಿರುತ್ತೆ ಸೀರೆ ಮೇಲೆ, ಅದನ್ನು ಒಂಚೂರು ಒಂದ್ಸರಿ ಹಿಂಗೆ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಮಾಡಿದ್ಮೇಲೆ ಎಲ್ಲ ಒಂದ್ಸರಿ ಹಿಂಗೆ ಕ್ಲೀನಾಗಿ ಒಂಚೂರು ಹಿಂಗೆ ಅರಳಿಸಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ಬರುತ್ತೆ ಸೆಕೆಂಡ್ ಲೈನ್. ಈ ಥರ ಎಲ್ಲ ಎಕ್ಸ್ಟ್ರಾಸ್ ಏನಾನು ಇತ್ತು ಅಂದರೆ ಆಮೇಲೆ ಇಲ್ಲಿ ಹೆಂಗಿದ್ರು ಕುಚ್ಚು ಕಟ್ತೀವಿ, ಕುಚ್ಚ ಒಳಗೆ ಹೋಗ್ಬಿಡುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈ ಥರ ಸೆಕೆಂಡ್ ಲೈನ್ ಬರುತ್ತೆ. ನಾನು ಫುಲ್ ಸ್ಯಾರಿ ಫಿನಿಷ್ ಮಾಡ್ತೀನಿ, ನೀವು ಮಾಡಿ. ನೆಕ್ಸ್ಟ್ ಇದಕ್ಕೆ ಕುಚ್ಚು ಹಾಕಿ ಫಿನಿಷಿಂಗು ತೋರಿಸ್ತೀನಿ ಹೇಗೆ ಬರುತ್ತೆ ಅನ್ನೋದು. ನೋಡಿ ಎಲ್ಲ ಮುಗಿದ್ಮೇಲೆ ಈ ಥರ ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣುತ್ತೆ ಇದು. ಈ ಥರ ಚೆಕ್ಸ್ ಸ್ಯಾರಿ ಇದು. ಇದಕ್ಕೆ ಈ ಥರ ಪರ್ಪಲ್ದು ಕುಚ್ಚು ಕೊಟ್ಟಿದ್ದೀನಿ, ಈ ಥರ ಕಾಂಬಿನೇಷನ್ ಮಾಡಿದ್ದೀನಿ ನಾನು. ಇದು ಕೆಳಗೆ 3 petals ಬಂದಿರೋವಂಥದ್ದು, ಇದೊಂದು ಪ್ಯಾಟ್ರನ್ನು. ಓಕೆ, ಇನ್ನೊಂದು ನೋಡಿ, ಇದು ಈ ಥರ ಮಾಡಿದ್ದೀನಿ, ಬರೀ ಒಂದು ಸಿಂಗಲ್ ಆರ್ಚ್ ವಿತ್ 3 beads, ಕೆಳಗೆ 3 bead ಕೊಟ್ಟಿದ್ದೀನಿ. ಈ ಥರ ಡಿಸೈನ್ಸ್ ಮಾಡ್ಕೋಬೋದು ನೀವು. ಚೆನ್ನಾಗಿದೆಯಾ ಫ್ರೆಂಡ್ಸ್? ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನೀವು ಶೇರ್ ಮಾಡೋದು ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡೌಟ್ಸ್ ಹಾಕಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕೆಲವ್ರು ಕೇಳಿದಿರ ಇದು ಸಿಲ್ಕ್ ಥ್ರೆಡ್, 6 ಎಳೆನೆ ನಾನು ತೊಗೊಳ್ಳೋದು, ನಾನು 4, 5 ಇಟ್ಕೊಳ್ಳೋದಿಲ್ಲ. ಮತ್ತು ಕ್ರೋಷನೂ 11 ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ಲ ನಾನು. ಸಿಲ್ಕ್ ಥ್ರೆಡ್ 2 reel ಇಟ್ಕೊಂಡು ನಾನು ಅದನ್ನು ಡಬಲ್ ಮಾಡಿಕೊಂಡು 6 ಎಳೆ ಮಾಡ್ಕೋತೀನಿ. ನಿಮ್ಮ ಕಮೆಂಟಲ್ಲಿ ನೀವು ಡೌಟನ್ನ ಹಾಕಿದ್ದೀರಾ, ಸೊ ಇದನ್ನು ನಿಮಗೆ ಇದರಲ್ಲಿ ಕ್ಲಾರಿಫೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಇನ್ಯಾವುದನ್ನು ಡಿಸೈನ್ ಬರ್ತೀನಿ ನಾನು. ಅಲ್ಲಿ ತನಕ ಸಿ ಯು ಆಲ್. ನಮಸ್ಕಾರ ಫ್ರೆಂಡ್ಸ್.